ಸ್ವಚ್ಛತೆಗೆ ನಾವು ಆದ್ಯತೆ ಕೊಡುವುದು ಪ್ರಮುಖವಾದ ಸಂಗತಿಯಾಗಿರುತ್ತೆ ಹಾಗೆ ಹಲವು ಸಂಘ ಸಂಸ್ಥೆಗಳು ಕೂಡ ಸ್ವಚ್ಛತೆ ಕುರಿತಾಗಿ ಕೆಲವು ಅಭಿಯಾನಗಳು ಮಾಡಿದರೂ ಕೂಡ ಪ್ರಯೋಜನವಿಲ್ಲದಂತಾಗಿದೆ ಇನ್ನು ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತೆ ಮರಿಚಿಕೆಯಾಗಿದೆ ಅನ್ನೋದು ಕೂಡ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಇದು ಎಲ್ಲಿ ಯಾವ ಆಸ್ಪತ್ರೆ ಇದು ಅಲ್ಲಿ ಏನಾಗ್ತಾ ಇದೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಈ ಕುರಿತಾಗಿ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ ಸ್ವಚ್ಛತೆ ಮರಿಚಿಕೆಯಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಆಸ್ಪತ್ರೆಯ ಸುತ್ತಮುತ್ತಲು ಸಾಕಷ್ಟು ಕಸವನ ತುಂಬಿದೆ ಸಾಕಷ್ಟು ಹುಳುಗಳು ಕೂಡ ಬಿದ್ದಿವೆ ಆದರೂ ಕೂಡ ಕಸದ ರಾಶಿ ಎದ್ದು ಕಾಣ್ತಾ ಇದ್ರು ಕೂಡ ಆರೋಗ್ಯ ಅಧಿಕಾರಿಗಳು ಮಾತ್ರ ಸುಮ್ಮನೆ ಇದ್ದಾರೆ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆಯ ಕರ್ಮಕಾಂಡ ಇದು ಜಿಲ್ಲೆಯಲ್ಲಿ ಡೆಂಗು ಮತ್ತು ಚಿಕನ್ ಗುನ್ಯ ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲಾ ಅವ್ಯವಸ್ಥೆಯನ್ನ ನೋಡಿ ಸುಮ್ಮನಿದ್ದಾರೆ ಅಧಿಕಾರಿಗಳು ಎಷ್ಟೇ ಬಾರಿ ನಾವು ತಿಳಿಸಿದರೂ ಕೂಡ ಎಚ್ಚರ ವಹಿಸ್ತಾ ಇಲ್ಲ ಆರೋಗ್ಯ ಅಧಿಕಾರಿಗಳು ಗಬ್ಬು ದುರ್ವಾಸನೆ ಬರ್ತಾ ಇದೆ ಆದರೂ ಕೂಡ ಸುಮ್ಮನೆ ಇದ್ದಾರೆ ಈ ಕುರಿತಾಗಿ ನಾವು ಮಾತನಾಡಿದ್ವಿ ಆದರೂ ಕೂಡ ಡೋಂಟ್ ಕೇರ್ ಕಸದ ರಾಶಿಯಲ್ಲಿ ಕಾಣಿಸುತ್ತಿದೆ ದಪ್ಪ ದಪ್ಪ ಹುಳುಗಳ ರಾಶಿ ಎಸ್ ನೋಡಿ ಸ್ವಚ್ಛತೆಗಾಗಿ ಟೆಂಡರ್ ಕೊಟ್ಟಿದ್ರಂತೆ ಆದರೆ ಗುತ್ತಿಗೆದಾರ ಮಾತ್ರ ಇತ್ತ ಕಡೆ ನೋಡ್ತಾ ಇಲ್ಲ ಕ್ಯಾರೆ ಅಂತ ಇಲ್ಲ ಅವರು ಕೂಡ ಸುಮ್ಮನೆ ಆಗಿದ್ದಾರೆ ಸ್ವಚ್ಛತೆ ವೇಳೆ ನಮಗೆ ಮಾಸ್ಕ್ ಅನ್ನು ಕೊಡೋದಿಲ್ಲ ಆಸ್ಪತ್ರೆಯ ಸುತ್ತಮುತ್ತಲು ನಾವು ಸ್ವಚ್ಛತೆಯನ್ನ ಮಾಡಕ್ಕೆ ಬಂದಾಗ ನಮಗೆ ಇವರು ಮಾಸ್ಕ್ ಕೊಡಲ್ಲ ನಮಗೆ ಸರಿಯಾದ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲ್ಲ ಅಂತ ಅಲ್ಲಿ ಗುತ್ತಿಗೆದಾರರು ಆರೋಪ ಮಾಡಿದ್ದಾರೆ ಇತ ಸ್ವಚ್ಛ ಮಾಡುವ ಕಾರ್ಮಿಕರಿಗೆ ಸರಿಯಾದ ರೀತಿಯಾಗಿ ವ್ಯವಸ್ಥೆ ಇರೋದಿಲ್ಲ ನಾವು ಹೇಗೆ ಸ್ವಚ್ಛ ಮಾಡಬೇಕು ಅಂತ ಇಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಕಸದ ರಾಶಿ ಗಬ್ಬು ದುರ್ವಾಸನೆ ಬರ್ತಾ ಇದ್ರು ಅತ್ತ ತಿರುಗಿ ಸಹ ನೋಡ್ತಾ ಇಲ್ಲ ಅಧಿಕಾರಿಗಳು ನೋಡಿ ಈ ಚಿಕನ್ ಗುನ್ಯ ಡೆಂಗು ಬರೋದೆಲ್ಲ ಯಾತಕ್ಕೆ ಈ ರೀತಿಯಾಗಿ ಕಸದ ರಾಶಿ ಬಿದ್ದಾಗ ಇವೆಲ್ಲ ನಮಗೆ ಅಂಟ್ಕೊಳ್ತವೆ ಆದ್ರೂ ಕೂಡ ನಾವು ಅಲ್ಲಿ ಅಧಿಕಾರಿಗಳ ಗಮನಕ್ಕೂ ತಂದಿದೀವಿ ಆದ್ರೆ ಯಾರು ಕೂಡ ಈ ಕಡೆಗೆ ಬರ್ತಾ ಇಲ್ಲ ಈ ರಾಶಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ಕೂಡ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟ ಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ವೆಂಕಟ ಚಲಪತಿ ಏನಿದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಣಿಸ್ತಾ ಇಲ್ಲ ಈಗ ನಾವು ದೃಶ್ಯಗಳನ್ನ ಗಮನಿಸಿದ್ರೆ ಅಲ್ಲಿ ರೋಗಿಗಳು ಹೇಗಿರ್ತಾರೆ ವೈದ್ಯರು ಕೂಡ ಯಾವ ರೀತಿಯಾಗಿ ಇವರು ಕೆಲಸ ನಿರ್ವಹಿಸ್ತಾರೆ ಎಷ್ಟೊಂದು ನೆಗ್ಲಿಜೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ
ಖಂಡಿತ ಅಸ್ಮಿತಾ ಏನು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಏನು ಆರೋಗ್ಯ ಸಚಿವರ ಒಂದು ಜಿಲ್ಲೆಯಲ್ಲೇ ಈ ತರ ಒಂದು ಅನಾಹುತಗಳು ಆಗಾಗ ನಡೀತಾ ಇರತಕ್ಕಂಥದ್ದು ನಾವು ಎಚ್ಚೆತ್ತುಕೊಂಡು ಏನೋ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ಸುದ್ದಿಗಳನ್ನು ಪ್ರಕಟಿಸಿರ್ತೇವೆ. ಈ ಒಂದು ಸುದ್ದಿಗಳನ್ನು ನೋಡಿದ್ರೆ ಸಹ ಇಲ್ಲಿ ಇರತಕ್ಕಂಥ ಅಧಿಕಾರಿಗಳು ಕ್ಯಾರಿ ಅಂತಕ್ಕಂಥದ್ದು ನಡೀತಾ ಇಲ್ಲ. ಮತ್ತೆ ಇಲ್ಲಿ ಚಿಂತಾಮಣಿ ತಾಲೂಕು ಏನಿದೆ ಸಾರ್ವಜನಿಕ ಆಸ್ಪತ್ರೆ ಇದು ಎರಡು ಮೂರು ತಾಲೂಕಿನಿಂದಲೂ ಸಹ ಇಲ್ಲಿ ಏನು ಗರ್ಭಿಣಿಯರು ಮತ್ತು ಬಾಣಿಯಂತಿಯರು ಬರ್ತಕ್ಕಂಥದ್ದು ಅದು ವಾಣಿಜ್ಯ ನಗರಿ ಆಗಿರ್ತಕ್ಕಂಥ ಒಂದು ತಾಲೂಕು ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಮುನ್ನ ಎರಡು ಮೂರು ಸುತ್ತಮುತ್ತ ಇರ್ತಕ್ಕಂಥ ಎರಡು ಮೂರು ತಾಲೂಕಿನಿಂದ ಬರ್ತಕ್ಕಂಥದ್ದು. ಮತ್ತೆ ಪ್ರತಿದಿನ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಸವನ್ನು ತೆಗಿತಾರೆ. ಮತ್ತೆ ಅವರು ಏನ್ ಬಂದಿರತಕ್ಕಂಥ ಪೇಷಂಟ್ ಜೊತೆಲಿ ಇರ್ತಕ್ಕಂಥ ಅಟೆಂಡರ್ಗಳು ಏನಾದ್ರು ವೇಸ್ಟೇಜ್ ಏನು ಫುಡ್ ತಿಂದಿರ್ತಕ್ಕಂಥ ಊಟದ ವ್ಯವಸ್ಥೆಗಳು ಮತ್ತೆ ಗಾರ್ಬೇಜ್ ಕವರ್ ಹಾಕಿ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಏನು ಗ್ರೂಪ್ ಡಿ ಏನೋ ನಾನ್ ಕ್ಲಿನಿಕ್ ಅಂತ ಏನಿದೆ ಮತ್ತೆ ಇದು ಗುತ್ತಿಗೆದಾರನ ಕೊಟ್ಟಿದೆ ಸ್ವಚ್ಛತೆ ಅಂತಕ್ಕಂಥ ಮಾಡೋದಕ್ಕೆ ಗುತ್ತಿಗೆದಾರ ಗುತ್ತಿಗೆ ಟೆಂಡರ್ ಅನ್ನಕ್ಕಂಥ ಗುತ್ತಿಗೆ ಸಹ ಕೊಟ್ಟಿದ್ದಾರೆ. ನಾವ್ ಇದುವರೆಗೂ ಸಹ ಗುತ್ತಿಗೆದಾರನ್ನು ನೋಡ್ಬೇಕಂತ ನಾವು ಏಎಂ ಏನ್ ಆಡಳಿತ ಅಧಿಕಾರಿಗಳ ಇದರ ಬರ್ತಾರೆ ಹೋಗ್ತಾರೆ ಕರ್ತೀವಿ ಅಂತಾರೆ ಹೊರತು ಇದುವರೆಗೂ ಗುತ್ತಿಗೆದಾರ ಸಹ ಹಾಸ್ಪಿಟಲ್ಗೆ ಬಂದಿರ್ತಕ್ಕಂಥ ನಾವು ಇದುವರೆಗೂ ಸಹ ಕಂಡು ಬಂದಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳಾಗಿರ್ಬೋದು ಮತ್ತೆ ಅಲ್ಲಿ ಏನು ಶುಶ್ರೂಷಕರ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಏನು ಅಧಿಕಾರಿ ಇದ್ದಾರೆ ಅವ್ರನ್ನ ಸಹ ಮತ್ತೆ ಕೇಳಿದ್ರು ಸಹ ನಾವು ಪ್ರತಿದಿನ ಮಾಡ್ತೀವಿ ಅಂತಾರೆ. ಪ್ರತಿದಿನ ಮಾಡಿಸಿದ್ರೆ ಆತರ ಒಂದು ದೃಷ್ಟಿಯಲ್ಲಿ ಕಾಣ್ತಕ್ಕಂಥ ಒಂದು ಗಂಟು ಮೂಟೆಗಳು ಏನಾದ್ರು ಅಲ್ಲಿ ಇರ್ತಾ ಇತ್ತ ಅಂತಕ್ಕಂಥದ್ದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮತ್ತೆ ಅಲ್ಲಿ ಏನು ಪ್ರತಿದಿನ ಕಟ್ಟಿ ಚೀಲಕ್ಕೆ ಗಾರ್ಬೇಜ್ ಅವ್ರನ್ನ ಕಟ್ಟಿ ಅಲ್ಲಿ ಒಂದ್ ಕಡೆ ಆಗ್ತಕ್ಕಂಥದ್ದು ಮತ್ತೆ ವಾರ 15 ದಿವಸಕ್ಕೆ ತಿಂಗಳಿಗೆ ಯಾವಾಗ ಕ್ಲೀನ್ ಮಾಡ್ತಾರೆ ಅಂತಕ್ಕಂಥ ಗೊತ್ತಿಲ್ಲ. ಮತ್ತೆ ಅಲ್ಲಿ ಅಕ್ಕಪಕ್ಕ ಓಡಾಡ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಇದೆ. ಅಲ್ಲಿ ನವಜಾತ ಶಿಶುಗಳು ಇರ್ತಾರೆ ಮತ್ತೆ ಡಾಕ್ಟರ್ಗಳು ಕೊಠಡಿಗಳು ಏನ್ ಡಾಕ್ಟರ್ ಕೊಠಡಿ ಏನಿದೆ ಆ ಕೊಠಡಿ ಹಿಂಭಾಗದಲ್ಲಿ ಅದು ಲೋಡ್ ಮಾಡ್ತಕ್ಕಂಥದ್ದು ಸ್ಮಿತಾ. ಮತ್ತೆ ಕೇಳಿದ್ರೆ ಮಾಡ್ತೀವಿ ಅಂತ ನಗರಸಭಾ ಅಧಿಕಾರಿಗಳನ್ನ ಕೇಳಿದ್ರೆ ಸರ್ ನಮ್ಗೂ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಒಂದು ಏನು ಟ್ರ್ಯಾಕ್ಟರ್ಗೆ ವಾಹನಕ್ಕೆ ನಮ್ಗೆ ಫೋನ್ ಮಾಡ್ತಾರೆ ದೂರವಾಣಿ ಮಾಡ್ತಾರೆ ಆ ವಾಹನವನ್ನು ತಗೊಂಡೋಗ ನಿಲ್ಲಿಸ್ತೀವಿ ಅದ್ರ ಎತ್ತಿ ಆಗ್ತಕ್ಕಂಥ ಜವಾಬ್ದಾರಿ ಅವ್ರದೇ ಆಗಿರ್ತೈತಿ ಅಂತಕ್ಕಂಥದ್ದು ಮಾತುಗಳು ಸಮೇತ ಬರ್ತವೆ. ಇಲ್ಲಿ ಆಡಳಿತ ವೈದ್ಯ ಅಧಿಕಾರಿಗಳನ್ನ ಒಂದ್ಸರ್ತಿ ಕೇಳಿದಾಗ ಮತ್ತೆ ಮಾನ್ಯ ಸಂಸದರ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಲ್ಲಿ ಏನು ಸ್ಮಿತ ಅಂತಂದ್ರೆ ಈಗ ಈಗ ಸದ್ಯದ ಪರಿಸ್ಥಿತಿ ಚೀಲಗಳು ಹಾಕೊಂಡು ಅಲ್ಲಿ ಮೂವ್ ಇಟ್ಕೊಂಡು ಓಡಾಡ್ತಕ್ಕಂಥದ್ದು ಪರಿಸ್ಥಿತಿ ಸಹ ಇಲ್ಲ, ದುರ್ವಾಸನೆ ದುಬ್ಬನಾಡ್ತಾ ಇದೆ. ಅಲ್ಲಿ ಮಳೆ ಏನು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದ ಆ ಮಳೆಯಲ್ಲಿ ಕೊಚ್ಚಿ ಏನು ಕೊಳತ ವಾಸನೆ ಬರ್ತಕ್ಕಂಥದ್ದು ಮತ್ತೆ ಅಲ್ಲಿ ಹೇಳ್ತಾ ಇದ್ರು. ಅಲ್ಲ ಅಲ್ಲ ಮಾಸ್ಕ್ ಕೂಡ ಕೊಡೋದಿಲ್ಲ, ಸ್ವಚ್ಛತೆಯನ್ನ ಮಾಡೋದಕ್ಕೆ ಬಂದಾಗ ಮಾಸ್ಕ್ ಕೊಡಲ್ಲ, ನಮ್ಗೆ ಇಲ್ಲಿ ಸರಿಯಾಗಿ ವ್ಯವಸ್ಥೆ ಕೂಡ ಇರಲ್ಲ ಅಂತ ಅಲ್ಲಿ ಕಾರ್ಮಿಕರು ಆರೋಪ ಮಾಡ್ತಿದ್ದಾರೆ. ಖಂಡಿತ ಸ್ಮಿತ ಅಲ್ಲೇನ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಏನು ಏನು ಹ್ಯಾಂಡ್ ಗ್ಲೋಸ್ ಕೊಡಕ್ಕಂಥದ್ದಿಲ್ಲ ಮತ್ತೆ ಮಾಸ್ಕ್ ಕೊಡ್ತಕ್ಕಂಥದ್ದಿಲ್ಲ ಮತ್ತೆ ಅವ್ರ ಸೇಫ್ಟಿ ಡ್ರೆಸ್ ಏನು ಅವ್ರ ಶೂ ಕೊಡ್ಬೇಕು ಗುತ್ತಿಗೆದಾರರು ಯಾವ್ದೇ ರೀತಿ ಕೊಟ್ಟಿದ್ದಿಲ್ಲ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಸ್ಟಾಕ್ ಇಲ್ಲ, ನಾವ್ ಬಂದಿರೋರಿಗೆ ಹಂಚಿದೀವಿ ಅಂತಕ್ಕಂಥ ಉಡಾ ಸೌತ್ರಗಳನ್ನ ಅಲ್ಲಿ ಸ್ಟಾಕ್ ಇಲ್ಲ ಅಂತಂದ್ರೆ ಇವರು ಟ್ರೀಟ್ಮೆಂಟ್ ಕೊಡೋ ವೇಳೆ ಮಾಸ್ಕ್ ಹಾಕೋದ ಇಲ್ವಾ ಹಾಗಾದ್ರೆ? ಯೂಸ್ ಅಂತರ ಮಾಸ್ಕ್ ಡಾಕ್ಟರ್ ಅವ್ರಿಗೆ ಸ್ಟಾಫ್ ಸಿಬ್ಬಂದಿ ಏನಿರ್ತಾರೆ ಅವ್ರಿಗೆ ಮಾತ್ರ ಹಂಚತಕ್ಕಂಥದ್ದು ಕಂಡುಬಂದಿದೆ ಸ್ಮಿತ ಅಲ್ಲಿ. ಓಕೆ ಓಕೆ, ಇದ್ರ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಏನ್ ಹೇಳ್ತಾರೆ, ಮೇಲಾಧಿಕಾರಿಗಳು ಯಾರಾದ್ರೂ ಬಂದಿದ್ರ? ಖಂಡಿತ ಲಾಸ್ಟ್ ಇನ್ ಹೊಸದಾಗ ಬಂದಿರ್ತಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಹೊಸದಾಗ ಮಹೇಶ್ ಅಂತ ಬಂದಿದ್ದಾರೆ. ಅವರು ಸಹ ವಿಸಿಟ್ ಎರಡು ಮೂರು ಸರ್ತಿ ಮಾಡಿದ ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ನಾವು ಆದಷ್ಟು ಬೇಗ ನಾವು ಸ್ವಚ್ಛತೆಯನ್ನ ಮಾಡ್ತೀವಿ ಅಂತ ಒಂದು ಕಠಿಣವಾಗಿ ಹೇಳಿರ್ತಕ್ಕಂಥದ್ದು ಮತ್ತೆ ಇವತ್ತು ಸಹ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನಾವು ಸಹ ಅಲ್ಲಿಗೆ ಹೋಗ್ತಾ ಇದೀವಿ ಸ್ಮಿತಾ. ಅಂದ್ರೆ ಸದ್ಯಕ್ಕೂ ಕೂಡ ಹೀಗೆ ಕಸದ ರಾಶಿ ಎದ್ದು ಕಾಣಿಸ್ತಾ ಇದೆ. ಈಗ ಈಗ ಸ್ವಚ್ಛತೆ ಪ್ರೆಸೆಂಟ್ ಅದೇ ತರ ಇದೆ, ಇದುವರೆಗೂ ಇನ್ನೂ ಕ್ಲೀನ್ ಮಾಡ್ತಿಲ್ಲ ಸ್ಮಿತಾ. ಎಸ್ ಓಕೆ ವೆಂಕಟ ಚಲಪತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಎಸ್ ನಾವು ಕೂಡ ವೈದ್ಯಾಧಿಕಾರಿ ಅಲ್ಲಿರುವಂತಹ ವೈದ್ಯಾಧಿಕಾರಿ ಸಂತೋಷ್ ಅವರನ್ನು ಕೂಡ ಸಂಪರ್ಕವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ, ಆದ್ರೆ ಸ್ವಲ್ಪ ಬಿಜಿ ಇದೀವಿ ಅಂತ ಹೇಳಿದ್ರು. ಬಟ್ ಫೈನ್, ಓಕೆ ಬಿಜಿ ಇರ್ಲಿ, ಆದ್ರೆ ಸ್ವಚ್ಛತೆ ಇದೆ ಇಲ್ವಲ್ಲ, ಇಲ್ಲಿ ಸುಮಾರು ದಿನ ಆಯ್ತು ಹೀಗೆ ಬಿದ್ದಿದೆ ಕಸದ ರಾಶಿ, ಇದರಲ್ಲೇ ಹುಳುಗಳು ತುಂಬಿದವೆ, ಹಾಗೆ ಕಸದ ರಾಶಿ ಕಾಣಿಸ್ತಿದೆ, ಹಾಗೆ ಅವರು ಮೆಡಿಸಿನ್ಸ್ ಆಗಿರ್ಬೋದು ಅಥವಾ ಎಲ್ಲ ಯೂಸ್ ಮಾಡಿರುವಂತಹ ಸಾಮಾನು ಒಂದೇ ಕಡೆಗೆ ಎಲ್ಲ ಸ್ಟೋರ್ ಮಾಡಿದ್ದಾರೆ, ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ.